हाय स्नेहितरे, वेलकम बैक टू माय न्यू वीडियो एंड वेलकम बैक टू माय चैनल। मत्तोंद होस वीडियो गे निम्मेल्लरिगू स्वागत। सो नीवु थंबनेल ओळगे नोड्दंगे पियुके कोड अनलॉक माडोदु याव रीति अंत हेळि ना इवत्तिन वीडियोदल्लि तिळ्कोळ्ळोण। सो पियुके कोड आक्चुअली नम्म सिम कार्ड संबंधपट्टिद्दु। सो पियुके कोड केलवंदिष्टु मंदि एनु तिळ्कोंड्रे, सो फोनिगे ऐतिरदु लॉक अंत हेळि तिळ्कोंडिर्तारे। सो आक्चुअली पियुके कोड नम्म सिम कार्डुगळिगे संबंधपट्टिद्दु। सो पियुके कोड अरे पर्सनल अनलॉकिंग कोड। सो पियुके कोड ऐन सिम कार्ड ना हाँती। सो आलमोस्ट 100% मंदेनि अस्टे पियुके कोड हाकिर्तार गोतिर। सो इन केस उल्दवरती सो गोतिल्दे सेटिंग होगी हुडुगरु एनारो ओत्ताडक्षिंद आ सिम लॉक अन्नु हाकिर्तार। सो अवरिगे गोत्तिरल्ल। सो पियुके कोड अनलॉक माड्कोळ्ळ्रि अंत बंदिर्तार। सो अवरिगे पियुके कोड अंत केळागतैते अंत बंदिर्तार। सो ओंदिष्टु मंदि एनु तिळ्कोंडिर्तार आक्चुअली। सो पियुके कोड नम्म ಫೋನಿಗೆ ಐತಂತ ತಿಳ್ಕೊಂಡಿರ್ತಾರೆ। ಸೊ ಫೋನ್ ಲಾಕ್ ಐತೆ ನೋಡ್ರಿ ತೆಗೆದುಕೊಳ್ಳ್ರಿ ಅಂತ ಹೇಳಿಕಿಂದ। ಸೊ ಪಿಯುಕೆ ಕೂಡ ಅನ್ಲಾಕ್ ಮಾಡೋದಕ್ಕೆ ಆ್ಯಕ್ಚುಲಿ ಎರಡು ದಾರಿ ಇರೋ। ಒಂದು ನಾವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿ ಐತಿ ಅವ್ರದ್ದೊಂದು ಕಂಪ್ಲೀಟ್ ಡೀಟೇಲ್ಸ್ ಅಡ್ರೆಸ್ ಹೇಳಿದಾಗ ಪಿಯುಕೆ ಕೊಡೋರು ನಮಗೆ ಹೇಳ್ತಾರೆ। ಸೊ ನಾವು ಪಿಯುಕೆ ಕಾರ್ಡನ್ನು ಹಾಕಿ ಆ ಸಿಮ್ ಕಾರ್ಡ್ನ ಅನ್ಲಾಕ್ ಮಾಡ್ಕೊಡ್ಬೋದು। ಸೊ ಇನ್ನೊಂದು ದಾರಿ ಏನೈತಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ। ಸೊ ತುಂಬ ಈಸಿಯಾಗಿರುವಂಥದ್ದು। ಸೊ ಮೊದಲನೇದು ಏನೈತಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡೋದು। ಸೊ ಕಸ್ಟಮರ್ ಕೇರಿಗೆ ಕಾಲ್ ಮಾಡೋದು ಎಷ್ಟು ಪ್ರಾಬ್ಲಮ್ ಐತಿ, ಫೋನ್ ಕನೆಕ್ಟ್ ಆಗಂಗಿಲ್ಲ, ಸೊ ನಿಮ್ಗೆ ಗೊತ್ತೇ ಐತಿ। ಸೊ ಇಲ್ಲಿ ತನಕ ಯಾರು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ, ಸೊ ಐ ಥಿಂಕ್ ನಾ ಅಂತೂ ಕಾಲ್ ಮಾಡಿ ಆಲ್ಮೋಸ್ಟ್ ಒಂದು 3 to 4 years ಆಯಿತು ಕಂಪ್ನಿಗೆ ಫೋನೇ ಹತ್ತಂಗಿಲ್ಲ। ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಯಾರು ಪಿಯುಕೆ ಕೂಡ ಕೇಳಾತೈತ್ರಿ ಅನ್ಲಾಕ್ ಮಾಡ್ಕೊಡ್ರಿ ಅಂತ ಹೇಳಿ ಬಂದ್ರಂದ್ರೆ, ಸೊ ನೀವು ಇದನ್ನು ಈ ವಿಡಿಯೋ ನೋಡಿದರೆ ಈಸಿಯಾಗಿ ಅನ್ಲಾಕಿಂಗ್ ಮಾಡ್ಕೊಡ್ಬೋದು। ಸೊ ಆ ಕಡೆಯಿಂದ ಒಂದು 50-100 ಇಸ್ಕೊಂಡು ಕಿಸಿಂದ ಸೊ ನೀವು ಪಿಯುಕೆ ಕೋಡನ್ನು ಅನ್ಲಾಕ್ ಮಾಡ್ಕೊಡ್ಬೋದು। ಸೊ ನನಗೇನೈತಿಲ್ಲ ಸ್ವಲ್ಪ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗ್ತೈತಿ, ಭಾಳ ಗುಳಿ ಎದ್ದವು। ಸೊ ಅದಕ್ಕೋಸ್ಕರ ಈ ಥರ ಮಾತಾಡತ್ತೀನಿ। ಸೊ ಪಿಯುಕೆ ಕೂಡ ಅನ್ಲಾಕ್ ಮಾಡೋದು ಯಾವ ರೀತಿ ಅಂತ ಹೇಳಿ ಕಿಶಿಂದ ನಾನು ನಿಮ್ಗೆ ಇವತ್ತಿನ ನೋಡೋದು ತಿಳಿಸ್ಕೊಡ್ತೀನಿ। ಸೊ ಇದುವರೆ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ಬರುವಂಥ ಎಲ್ಲ ಹೊಸ ವೀಡಿಯೋಗಳು ನೋಡಿ ನಿಮ್ಗೆ ಸಿಗ್ತಾ ಇರುತ್ತೆ। ಸೊ ಬನ್ನಿ ಹಾಗಿದ್ರೆ ಪಿಯುಕೆ ಕೂಡನ ಅನ್ಲಾಕ್ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳಿ ತಿಳ್ಕೊಳ್ಳೋಣ। ಸೊ ಸ್ನೇಹಿತರೆ, ಸದ್ಯಕ್ಕೆ ಇವಾಗ ನನ್ನ ಹತ್ರ ಯಾವುದೇ ರೀತಿ ಪಿಯುಕೆ ಕೋಡ್ ಅನ್ಲಾಕ್ ಮಾಡೋದಕ್ಕೆ ಬಂದಿಲ್ಲ। ಸೊ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಬಂದರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ। ಸೊ ನಿಮ್ಮ ಹತ್ರ ಯಾವುದೇ ಸಿಮ್ ಕಾರ್ಡ್ ಆಗಿರ್ಬೋದು, ಪಿಯುಕೆ ಕೋಡ್ ಅನ್ಲಾಕ್ ಮಾಡಿಕೊಡ್ರಿ, ಪಿಯುಕೆ ಕೋಡ್ ಕೇಳಾಗತ್ತೈತೆ ಅಂತ ಹೇಳಿಕಿಂದ ಯಾರೋ ಒಂದು ಕಸ್ಟಮರ್ ಫೋನ್ ತೊಗೊಂಬಂದ್ರಂದ್ರೆ ಅದನ್ನು ಯಾವ ರೀತಿ ಅನ್ಲಾಕ್ ಮಾಡೋದು ಅಂತ ಹೇಳಿಕಿಂದ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಇವಾಗ ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಕಾರ್ಡ್ ಬಂತಂದರೆ ಏರ್ಟೆಲ್ ಯಾವುದೋ ಒಂದು ಕಸ್ಟಮರ್ಗೆ ಗೊತ್ತಿರಲ್ಲ ಅವರು ಫೋನ್ ಲಾಕ್ ಆಗಿದ್ರಿ ಅಂತ ಹೇಳಿಕಿಂದೇ ತೊಗೊಂಬರ್ತಾರೆ ನಿಮ್ಮ ಹತ್ರ, ಅದು ಪಿಯುಕೆ ಕೋಡ್ ಸಿಮಿಗೆ ಸಂಬಂಧಪಟ್ಟಿದ್ದ ಅಥವಾ ಫೋನಿಗೆ ಸಂಬಂಧಪಟ್ಟಿದ್ದ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ, ಅವ್ರು ತೊಗೊಂಬಂದು ಫೋನ್ ಅಲ್ಲಿ ಲಾಕ್ ಆಗೈತೆ ನೋಡ್ರಿ ಅಂತ ಹೇಳ್ಕೊಂಡು ಕೊಡ್ತಾರೆ. ಸೊ ಪಿಯುಕೆ ಕೋಡ್ ಅಂದರೆ ಏನಂತ ಹೇಳಿ ನೀವು ಮೊದಲೇ ತಿಳ್ಕೊಂಡ್ರಿ, ಪಿಯುಕೆ ಕೋಡ್ ನಮ್ಮ ಸಿಮ್ ಕಾರ್ಡಿಗೆ ಸಂಬಂಧಪಟ್ಟಿದ್ದು. ಸೊ ಅವ್ರೇನಾದರೂ ತೊಗೊಂಬಂದಿದ್ದ ಸಿಮ್ ಕಾರ್ಡ್ ಏರ್ಟೆಲ್ ಆಗಿದ್ದರೆ, ಸೊ ನಿಮ್ಮ ಹತ್ರ ಇನ್ನೊಂದು ಫೋನ್ ಇರಬೇಕು ಏರ್ಟೆಲ್ ಸಿಮ್ ಕಾರ್ಡ್ ಇರುವಂಥದ್ದು. ಸೊ ಆ ಫೋನಿಂದ ಇವಾಗ ಡಯಲ್ ಮಾಡ್ಬೇಕು, ತೋರಿಸ್ತೀನಿ ನಿಮಗೆ ಯಾವ ನಂಬರ್ ಡಯಲ್ ಮಾಡಬೇಕು ಮತ್ತು ಯಾವ ರೀತಿ ತಿಳ್ಕೊಬೋದು ಅಂತ ಹೇಳಿ. ಸೊ ನಾನು *121*51 ಹ್ಯಾಶನ್ನು ಡಯಲ್ ಮಾಡ್ತೀನಿ. ಸೊ ಇದು ಏರ್ಟೆಲ್ಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಸೊ ಜಿಯೋಕ್ಕೆ ಪಿಯುಕೆ ಕೂಡ ಯಾವ ರೀತಿ ತೊಗೊಬೇಕಂದ್ರೆ, ಸೊ ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗತ್ತೆ, ಸೊ ಸ್ಕಿಪ್ ಮಾಡಿದೆ ನೋಡ್ರಿ ಅಂದರೆ ನೀವು ತಿಳ್ಕೊಬೋದು. ಸೊ ಇದರಿಂದ ದುಡ್ಡನ್ನು ಗಳಿಸ್ಕೋಬೋದು, ಯಾಕಂದ್ರೆ ಪಿಯುಕೆ ಕೋಡ್ ಗೊತ್ತಿರ್ದಾರೆ ಕಂಪ್ನಿಗೆ ಫೋನ್ ಹಚ್ಚಬೇಕು. ಸೊ ಕಂಪ್ನಿಗೆ ಫೋನ್ ಹಚ್ಚಿದ್ರೆ ಎಷ್ಟು ಪ್ರಾಬ್ಲಮ್ ಐತೆ ನಿಮ್ಗೆ ಗೊತ್ತಾಯಿದೆ, ಕಸ್ಟಮರ್ ಕೇರಿಗೆ ಫೋನ್ ಕನೆಕ್ಟ್ ಆಗೋದಿಲ್ಲ ಈ ಸದ್ಯಕ್ಕಂತೂ ಏರ್ಟೆಲ್ ಫೋನ್ ಏರ್ಟೆಲ್ ಸಿಮ್ ಕಾರ್ಡ್ ಕಸ್ಟಮರ್ ಫೋನ್ ಕನೆಕ್ಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. *121*51# ಏರ್ಟೆಲ್ ಸಿಮ್ ಕಾರ್ಡಿಂದ ಡಯಲ್ ಮಾಡಬೇಕು. ನಿಮ್ಮ ಹತ್ರ ಬಂದಿರುವಂಥ ಪಿಯುಕೆ ಕೋಡ್ ಅನ್ಲಾಕ್ ಮಾಡ್ಕೊಡ್ರಿ ಅಂತೇಳಿ ಯಾವ್ದಾದ್ರು ಕಸ್ಟಮರ್ ಬಂದಿರ್ತಾರಲ್ಲ, ಸೊ ಈ ರೀತಿ ಕೋಡ್ ಕೇಳಾಗತ್ತೈತೆ ಅಂತ ಅಂದ್ಕೊಂಡ್ರು. ಸೊ ಆ ಸಿಮ್ ಕಾರ್ಡ್ ಏರ್ಟೆಲ್ ಆಗಿದ್ರೆ, ಸೊ ನೀವು ಬೇರೆ ಒಂದು ಫೋನಿಂದ ಏರ್ಟೆಲ್ ಸಿಮ್ ಕಾರ್ಡ್ ಆಗಿರಬೇಕು. ಸೊ ಆ ಏರ್ಟೆಲ್ ಸಿಮ್ ಕಾರ್ಡಿಂದ *121*51# ಡಯಲ್ ಮಾಡಬೇಕು. ಸೊ ಡಯಲ್ ಮಾಡಿದ ಕೂಡಲೇ ಈ ರೀತಿ ಆಪ್ಷನ್ ಬರ್ತಾವೆ ನಿಮ್ಗೆ. ಸೊ ಇದರಲ್ಲಿ ಕ್ಲಿಕ್ ಮಾಡಿ, ಸೊ ನಂಬರ್ 3 ಪಿಯುಕೆ ಅಂತ ಇದೆ ನೋಡಿ. ಸೊ 3 ನಂಬರ್ ಇರೋದ್ರಿಂದ ಸೊ ನಾವು 3 ನಂಬರ್ ಮೇಲೆ ಸೆಲೆಕ್ಟ್ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗತ್ತೆ. ಸೊ ಸೆಂಡ್ ಮಾಡಿದ ಕೂಡಲೇ ಸೊ ಇಲ್ಲಿ ಮತ್ತೆ ಇಷ್ಟು ಆಪ್ಷನ್ ಬರುತ್ತೆ, ಪಿಯುಕೆ ಫಾರ್ ಅದರ್, ಪಿಯುಕೆ ಫಾರ್ ಸೆಲ್ಫ್ ಅಂತ. ಸೊ ಬೇರೆ ಸಿಮ್ ಕಾರ್ಡ್ನ ಪಿಯುಕೆ ಕೋಡ್ ನಾವು ತಿಳ್ಕೊಬೇಕಾಗಿದೆ ಇವಾಗ. ಸೊ ಅದು ಎಷ್ಟು ನಂಬರ್ ಇದೆ, 1 ನಂಬರ್ ಇದೆ ಪಿಯುಕೆ ಫಾರ್ ಅದರ್. ಸೊ ಅದಕ್ಕೋಸ್ಕರ ನಾವಿಲ್ಲಿ 1 ಟೈಪ್ ಮಾಡಬೇಕಾಗುತ್ತೆ, ಸೆಂಡ್ ಅಂತ ಕೊಡಬೇಕಾಗುತ್ತೆ. ಸೊ ಸೆಂಡ್ ಅಂತ ಕೊಟ್ಕೊಳ್ಳಿ, ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಅಂದರೆ ನಾವು ಯಾವ ಒಂದು ಸಿಮ್ ಕಾರ್ಡ್ನ ಪಿಯುಕೆ ಕೋಡ್ ತಿಳ್ಕೊಬೇಕು, ಸೊ ಆ ಒಂದು ಸಿಮ್ ಕಾರ್ಡ್ನ ಪಿಯುಕೆ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಎಕ್ಸಾಂಪಲ್ಗೋಸ್ಕರ ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನಂದೇ ನಂಬರ್ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಎಂಟರ್ ಮಾಡಿ ಸೆಂಡ್ ಅಂತ ಕೊಡಬೇಕಾಗುತ್ತೆ. ಸೊ ಸೆಂಡ್ ಅಂತ ಕೊಟ್ಕೊಳ್ಳಿ. ಸೊ ಇವಾಗ ಡೇಟ್, ಮಂತ್, ಇಯರ್ ಈ ರೀತಿ ಕೇಳುತ್ತೆ. ಅಂದರೆ ಆ ಒಂದು ಸಿಮ್ ಕಾರ್ಡ್ನ ಯಾರ ಹೆಸರಲ್ಲಿ ರಿಜಿಸ್ಟರ್ ಇರುತ್ತೆ. ಸೊ ನಿಮ್ಮ ಹತ್ರ ಪಿಯುಕೆ ಅನ್ಲಾಕಿಂಗ್ ಅಂತ ಬಂದಿರುವಂಥ ಸಿಮ್ ಕಾರ್ಡ್, ಸೊ ಅದು ಯಾರ ಹೆಸರಲ್ಲಿ ಇರುತ್ತೆ ಅವರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಡೇಟ್, ಮಂತ್, ಇಯರ್ ಇರುತ್ತೆ, ಅಂದರೆ ಕರೆಕ್ಟ್ ಡೇಟ್ ಆಫ್ ಮಂತನ್ನು ಇಲ್ಲಿ ಎಂಟರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಂದೇ ಎಂಟರ್ ಮಾಡಿ ತೋರಿಸ್ತೀನಿ ನಿಮ್ಗೆ, 05/07/1994.
ಸೊ ಇದು ನನ್ನ ಫೋನಲ್ಲಿ ಯಾವುದೇ ರೀತಿ ಪಿ ಯು ಕೆ ಕೋಡ್ ಇಲ್ಲ ಸೊ ನಾನು ಚೆಕ್ ಮಾಡೋದಕ್ಕೋಸ್ಕರ ನಿಮಗೆ ಈ ರೀತಿ ಎಂಟರ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಎಂಟರ್ ಮಾಡಬೇಕಾಗುತ್ತೆ ಡೇಟು ಮಂತು ಇಯರ್ ಯಾವುದೇ ರೀತಿ ಸ್ಪೇಸ್ ಬಿಡದೇ ಈ ರೀತಿ ಎಂಟರ್ ಮಾಡಿ ಸೆಂಡ್ ಅಂತ ಕೊಟ್ಕೊಳ್ಳಿ ಸೊ ನಿಮಗೆ ಇಲ್ಲಿ ನೋಡಿ ರಾಂಗ್ ಡೇಟ್ ಆಫ್ ಬರ್ತ್ ಅಂತ ಕೇಳಿಸ್ತಾ ಇದೆ ತೋರಿಸ್ತಾ ಇದೆ ಇಲ್ಲಿ ಸೊ ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಪಿ ಯು ಕೆ ಕೋಡ್ ಇಲ್ಲದೇ ಇರೋ ಕಾರಣ ಈ ರೀತಿ ತೋರಿಸ್ತಾ ಇದೆ ಸೊ ನನ್ನ ಸಿಮ್ ಕಾರ್ಡ್ ಯಾವುದೇ ರೀತಿ ಪಿ ಯು ಕೆ ಕೋಡನ್ನು ಹಾಕಿಲ್ಲ ಸೊ ಅದಕ್ಕೆ ಈ ರೀತಿ ರಾಂಗ್ ಡಿ ಓ ಬಿ ಅಂತ ತೋರಿಸ್ತಾ ಇದೆ ಸೊ ನೀವು ಇದನ್ನು ಟ್ರೈ ಮಾಡಿ 100% ನಿಮಗೆ ಪಿ ಯು ಕೆ ಕೋಡ್ ಇಲ್ಲಿ ತೋರಿಸುತ್ತೆ ಸೊ ನಿಮ್ಮ ಹತ್ರ ಬಂದಿರುವಂಥ ಏರ್ಟೆಲ್ ಸಿಮ್ ಕಾರ್ಡ್ನ ಪಿ ಯು ಕೆ ಕೋಡನ್ನು ಈ ರೀತಿ ಮಾಡಿ ನೀವು ತಿಳ್ಕೊಬೋದು ಸೊ ಡೇಟ್ ಆಫ್ ಬರ್ತನ್ನು ಹಾಕಿ ಓಕೆ ಅಂತ ಕೊಟ್ಟರೆ ಸೆಂಡ್ ಅಂತ ಕೊಟ್ಟರೆ ನಿಮಗೆ 100% ಪಿ ಯು ಕೆ ಕೋಡ್ ತೋರಿಸುತ್ತೆ ಸೊ ನೀವು ಹಾಕಿರುವಂಥ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರಬೇಕು ಸೊ ಕಸ್ಟಮರ್ ಹತ್ರ ಆಧಾರ್ ಕಾರ್ಡ್ ತೊಗೊಂಬರೋಕ್ಕೆ ಹೇಳಿ ಅವ್ರು ಯಾರ ಹೆಸರಲ್ಲಿ ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡಿದ್ದಾರೆ ಅವ್ರ ಆಧಾರ್ ಕಾರ್ಡ್ನ ತೊಗೊಂಡು ಸೊ ಪಿ ಯು ಕೆ ಕೋಡನ್ನು ಅನ್ಲಾಕ್ ಮಾಡ್ಬೋದು ಸೊ ಇವಾಗ ಜಿಯೋ ಪಿ ಯು ಕೆ ಕೋಡನ್ನು ಯಾವ ರೀತಿ ತೆಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಜಿಯೋ ಪಿ ಯು ಕೆ ಕೋಡ್ ತೆಗಿಬೇಕಂದ್ರೂ ಕೂಡ ನೀವು ಕಂಪ್ನಿಗೆ ಫೋನ್ ಮಾಡಿದರೂ ಕೂಡ ನಿಮ್ಗೆ ಈ ಪಿ ಯು ಕೆ ಕೋಡ್ ಸಿಗ್ತದೆ ಸೊ ಕಂಪ್ನಿಗೆ ಜಾಸ್ತಿ ನೀವು ಎಷ್ಟು ಟೈಮ್ ಮಾಡಿದರೂ ಫೋನ್ ಕನೆಕ್ಟ್ ಆಗೋಲ್ಲ ಕಸ್ಟಮರ್ ಕೇರಿಗೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿರಿ ಸೊ ಅದಕ್ಕೋಸ್ಕರ ನಿಮ್ಗೆ ಈಸಿ ಆಗಿರುವಂಥ ಸೊಲ್ಯೂಷನನ್ನು ಹೇಳ್ತಾ ಇದ್ದೀನಿ ಸೊ ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡ್ಬೋದು ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ ಸೊ ಇಲ್ಲಿ ಜಿಯೋ ಅಂತ ಟೈಪ್ ಮಾಡಿ ಸೊ ಜಿಯೋ ಅಂತ ಟೈಪ್ ಮಾಡಿದ ಕೂಡಲೇ ಸೊ ಇಲ್ಲಿ ನೋಡಿ ಜಿಯೋ ಬೆಸ್ಟ್ ಮೊದಲನೇ ವೆಬ್ಸೈಟ್ ಏನಿದೆ ಸೊ ಇದಕ್ಕೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿ ಸೊ ಇದನ್ನು ಬ್ರೌಸ್ ಮಾಡಬೇಕಾಗುತ್ತೆ ಸೊ ಇದನ್ನು ಬ್ರೌಸ್ ಮಾಡಿದ ಕೂಡಲೇ ಇಲ್ಲಿ ಮೇಲ್ಗಡೆ ಒಂದು ಐಕಾನ್ ಇದೆ ನೋಡಿ ಕಾಂಟ್ಯಾಕ್ಟ್ ಥರ ಇರೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಮೊಬೈಲ್ ಅಂತ ಇದೆ ನೋಡಿ ಸೊ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ 7011994214 ಸೊ ಫಾರ್ ಎಕ್ಸಾಂಪಲ್ ನಂದೇ ನಂಬರ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಒ ಟಿ ಪಿ ಕೇಳುತ್ತೆ ಲಾಗಿನ್ ಒ ಟಿ ಪಿ ಸೊ ಲಾಗಿನ್ ಒ ಟಿ ಪಿನ ಇಲ್ಲಿ ಹಾಕಬೇಕಾಗುತ್ತೆ ಸೊ ಇವಾಗ ನಾನು ಒ ಟಿ ಪಿ ಮೇಲ್ಗಡೆ ಬಂತು 870684 ನಾನು ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸೊ ಸಬ್ಮಿಟ್ ಮಾಡಿದ ಕೂಡಲೇ ಸಪೋರ್ಟ್ ಅಂತ ಇದೆ ನೋಡಿ ಇಲ್ಲಿ ಸಪೋರ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ಸೊ ಮತ್ತೊಂದು ಸಲ ಕ್ಲಿಕ್ ಮಾಡ್ತೀನಿ ಸಪೋರ್ಟ್ ಅಂತ ಸೊ ಸಪೋರ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಮೈ ಅಕೌಂಟ್ ಇದೆ ಸೊ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಲಾಸ್ಟ್ ಯುವರ್ ಸಿಮ್ ಲಾಗಿನ್ ಹಿಯರ್ ಅಂತ ಒಂದು ಆಪ್ಷನ್ ಇದೆ ನೀವು ನೋಡ್ಬೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳ್ತಿದೆ ಅಂದರೆ ಸೊ ನೀವು ಯಾವ ಒಂದು ಜಿಯೋ ಸಿಮ್ ಕಾರ್ಡ್ನ ಪಿ ಯು ಕೆ ಕೋಡನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಜಿಯೋ ಸಿಮ್ ಕಾರ್ಡ್ನ ಪಿ ಯು ಕೆ ಕೋಡನ್ನು ಆ ಒಂದು ಜಿಯೋ ಸಿಮ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ಸೊ ನಾನು ಇವಾಗ ನಂದೇ ನಂಬರನ್ನು ಹಾಕ್ತೀನಿ ಸೊ ಲಾಗಿನ್ ಮಾಡಬೇಕಾದ್ರೆ ಯಾವುದೇ ಜಿಯೋ ಸಿಮ್ ಕಾರ್ಡಿಂದ ನೀವು ಲಾಗಿನ್ ಮಾಡ್ಬೋದು ಬಟ್ ಸಿಮ್ ಕಾರ್ಡ್ನ ಇಲ್ಲಿ ಯಾವ ಒಂದು ಸಿಮ್ ಕಾರ್ಡ್ನ ಪಿ ಯು ಕೆ ಕೋಡನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ದೀರ ಸೊ ಅದೇ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಸೊ ಹಾಕಿಸಿಂದ ಇಲ್ಲಿ ಕೆಳಗಡೆ ನೋಡಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ ಸೊ ನೀವು ಒಂದು ಯಾವ ಒಂದು ಸಿಮ್ ಕಾರ್ಡ್ನ ಜಿಯೋ ಸಿಮ್ ಕಾರ್ಡ್ನ ಪಿ ಯು ಕೆ ಕೋಡನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ ಸೊ ಆ ಒಂದು ಕಸ್ಟಮರ್ನ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಲ್ಟರ್ನೇಟ್ ನಂಬರ್ ಆಗಿರ್ಬೋದು ಲಿಂಕ್ಡ್ ಮೊಬೈಲ್ ನಂಬರ್ ಆಗಿರ್ಬೋದು ಅಂದರೆ ನೀವಾಗ ಸಿಮ್ ಕಾರ್ಡ್ ತೊಗೋಬೇಕಾದ್ರೆ ಒಂದು ಅಲ್ಟರ್ನೇಟ್ ನಂಬರ್ ಕೊಟ್ಟಿರ್ತಾರೆ ಸೊ ಅದಕ್ಕೆ ಲಿಂಕ್ಡ್ ನಂಬರ್ ಅಂತ ಕರೀತಾರೆ ಸೊ ನಿಮ್ಗೆ ಆ ಒಂದು ಕಸ್ಟಮರ್ ಯಾವ ಸಿಮ್ ಯಾವೊಂದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಸೊ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಇದ್ದರೆ ಸೊ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಅಲ್ಟರ್ನೇಟ್ ನಂಬರ್ ಇದ್ರೆ ಅಲ್ಟರ್ನೇಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ರಿ ಅಥವಾ ಲಿಂಕ್ ನಂಬರ್ ಇದ್ದರೆ ಲಿಂಕ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಡೇಟ್ ಆಫ್ ಬರ್ತ್ ಯಾವ್ದು ಕೊಟ್ಟಿರ್ತಾರೆ ಸೊ ಒಂದು ಡೇಟ್ ಆಫ್ ಬರ್ತನ್ನು ಕರೆಕ್ಟನ್ನು ಯಾವುದು ಡೇಟ್ ಆಫ್ ಬರ್ತ್ ಆಗಿರ್ತೈತಿ ಸೊ ಆ ಕರೆಕ್ಟ್ ಡೇಟ್ ಆಫ್ ಬರ್ತ್ ಆಗಿ ಸಬ್ಮಿಟ್ ಅಂತ ಕೊಟ್ಟರೆ ಸೊ ಇಲ್ಲಿ ಒಂದು ಆ ಒಂದು ಪಿ ಯು ಕೆ ಕೋಡ್ ಇಲ್ಲಿ ತೋರಿಸುತ್ತೆ ಸೊ ಆ ಒಂದು ಪಿ ಯು ಕೆ ಕೋಡನ್ನು ಹಾಕಿ ಕಸ್ಟಮರ್ ಫೋನನ್ನು ಕಸ್ಟಮರ್ ಸಿಮ್ ಕಾರ್ಡನ್ನು ನೀವು ಅನ್ಲಾಕ್ ಮಾಡಿಕೊಡ್ಬೋದು ಸೊ ಈ ರೀತಿ ಪಿ ಯು ಕೆ ಕೋಡನ್ನು ತಿಳ್ಕೊಬೋದು ಸೊ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್.